हलो फ्रेंड्स, संध्या व्यूज चैनल के स्वागत। आगे नन चैनल के लाइक माड़ी, सब्सक्राइब माड़ी, आगु पक्कदल्लिरुव बेल बटन आइकन के प्रेस माड़ी। हाय एवरीवन, इवत ना निमगे वणसिगडी मीन फ्राई रेसिपी हेग माडोदंतंद हेळि तिळिसिकोड्तीनि। बन्नी इवग सिगडी फ्राई तयारिसलु बेकागुव सामग्रिगळु उप्पु, अरिशिण, कार्पुडि, ಸಿಗಡಿ, ಕರಿಬೇವು, ಈರುಳ್ಳಿ ಇವೆಲ್ಲ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಅವಾಗಲೇ। ಇವಾಗ 100 ಗ್ರಾಂ ಸಿಗಡಿ ಮೀನನ್ನ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ಆಲ್ರೆಡಿ ನಾನು ಇವಾಗ। ಬನ್ನಿ ಇವಾಗ ನಾವು ಸಿಗಡಿನ ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗಿ। ಸಿಗಡಿ ಚೆನ್ನಾಗಿ ಬ್ರೌನಿಶ್ ಆಗಲಿ, ಚೆನ್ನಾಗಿ ಫ್ರೈ ಆಗಲಿ ಎಲ್ಲ ಕಡೆ ನೋಡಿ ಎಷ್ಟು ಚೆನ್ನಾಗಿ ಫ್ರೈ ಆಗ್ತಿದೆ। ನೆಕ್ಸ್ಟ್ ನಾವು ಇವಾಗ ಒಂದು ಬೌಲ್ಲಲ್ಲಿ ನೀರು ತಗೊಳ್ಳೋಣ। ತಗೊಂಡು ಇವಾಗ ಫ್ರೈ ಮಾಡಿದ್ರಲ್ಲ ಸಿಗಡಿನ ಅದರಲ್ಲಿ ಹಾಕೊಳ್ಳೋಣ, ಯಾಕಂದ್ರೆ ಇದರಲ್ಲಿ ನಾವು ಕ್ಲೀನ್ ಮಾಡಿ ಇರ್ತಿರಲ್ಲ ಅದರಲ್ಲಿ ಕಲ್ಲು ಮಣ್ಣು ಏನು ಕೆಲವೊಂದು ಟೈಮ್ ಮಿಸ್ ಆಗಿರುತ್ತೆ, ಅದಕ್ಕೆ ಅದರಲ್ಲಿ ಹಾಕೊಂಡ್ರೆ ಕಲ್ಲೆಲ್ಲ ಕೆಳಗೆ ಉಳಿಯುತ್ತೆ। ಇವಾಗ ಸಿಗಡಿನ ನೀರಲ್ಲಿ ಹಾಕಿ ಚೆನ್ನಾಗಿ ತೊಳೆಯೋಣ ನೋಡಿ। ನಾನು ನಿಮಗೆ ಇದರಲ್ಲಿ ಕಲ್ಲು ಹೇಗಿರುತ್ತೆ ಅಂತ ತೋರಿಸ್ತೀನಿ ನೋಡ್ರಿ। ಇವಾಗೆಲ್ಲ ಒಂದು ಪ್ಲೇಟಲ್ಲಿ ಸೈಡಿಗೆ ತೆಗೆದಿಟ್ಕೊಳ್ಳೋಣ ಸಿಗಡಿನ। ನೋಡಿ ಕಲ್ಲು ಹೇಗಿದೆ, ಎಷ್ಟೊಂದಿದೆ ನೋಡಿ। ಬನ್ನಿ ಇವಾಗ ಫ್ರೈ ಮಾಡ್ಕೊಳ್ಳೋದು ಸ್ಟಾರ್ಟ್ ಮಾಡ್ಕೊಳ್ಳೋಣ। ಒಂದು ಪ್ಯಾನ್ ಅಲ್ಲಿ 2 ಟೇಬಲ್ ಸ್ಪೂನ್ ಆಯಿಲ್ ಹಾಕಿ ಆಯಿಲ್ ಕಾಯಲಿ ಸ್ವಲ್ಪ ಚೆನ್ನಾಗಿ। ಇವಾಗ ಈರುಳ್ಳಿ ಹಾಕೊಳ್ಳೋಣ ಸ್ನೇಹಿತರೆ, ಇದಕ್ಕೆ ಈರುಳ್ಳಿ ಸ್ವಲ್ಪ ಜಾಸ್ತಿನೇ ಇರಲಿ। ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ, ಸ್ವಲ್ಪ ಬ್ರೌನಿಶ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ। ಇವಾಗ ಇದಕ್ಕೆ ಸ್ವಲ್ಪ ಕರಿಬೇವು ಮಿಕ್ಸ್ ಮಾಡ್ಕೊಳ್ಳೋಣ, ಎರಡನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ। ಶೇಂಗಾ ಪುಡಿ, ಕೊಬ್ಬರಿ ಪುಡಿ ತರನೇ ಸಿಗಡಿ ಪುಡಿ ಕೂಡ ಮಾಡಬಹುದು। ಆ ವಿಡಿಯೋನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ಹೇಗೆ ಮಾಡೋದು ಅಂತ ಹೇಳಿ। ಸಿಗಡಿ ಮೀನು ಬಾಯಿ ರುಚಿಗಲ್ಲದೆ ಆರೋಗ್ಯಕ್ಕೆ ಬಹಳ ಒಳ್ಳೆಯದು। ಈರುಳ್ಳಿ ಚೆನ್ನಾಗಿ ಫ್ರೈ ಆಗ್ತಿದೆ, ಆಗಲಿ ಚೆನ್ನಾಗಿ ಫ್ರೈ ಆಗಲಿ, ಚೆನ್ನಾಗಿ ಫ್ರೈ ಆದ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ। ಇನ್ನು ಸಿಗಡಿಯಲ್ಲಿ ಪ್ರೋಟೀನ್ ಬಹಳ ಇರುತ್ತೆ, ಇನ್ನು ಸಿಗಡಿ ತಿನ್ನೋದ್ರಿಂದ ಕ್ಯಾನ್ಸರ್ನ ಜೀವಕಣಗಳು ಸತ್ತು ಹೋಗ್ತವೆ। ನಾನು ಚಿಕ್ಕವಳಿದ್ದಾಗ ನಮ್ಮ ಅಜ್ಜಿ ಬಹಳ ಮಾಡ್ತಿದ್ರು ಒಣ ಮೀನು, ಬಾಂಗ್ಡಾ ಮೀನು, ಕಡ್ಡಿ ಮೀನು ಇವೆಲ್ಲ ರೆಸಿಪಿನ। ಇವಾಗ ಈರುಳ್ಳಿಗೆ ಈರುಳ್ಳಿ ಚೆನ್ನಾಗಿ ಫ್ರೈ ಆಗ್ತಿದೆ, ಇದಕ್ಕೆ ಸ್ವಲ್ಪ ಅರಿಶಿನ ಆ್ಯಡ್ ಮಾಡ್ಕೊಳ್ಳೋಣ ಇವಾಗ ನಾವು। ಇವಾಗ ಚೆನ್ನಾಗಿ ಕಲಸ್ಕೊಳ್ಳೋಣ, ಚೆನ್ನಾಗಿ ಬ್ರೌನ್ ಆಗಲಿ, ಈರುಳ್ಳಿ ಚೆನ್ನಾಗಿ ಫ್ರೈ ಆಗುತ್ತೆ। ಇವಾಗ ಚೆನ್ನಾಗಿ ಎಲ್ಲ ಕಡೆ ಇನ್ನೊಂದು ಸ್ವಲ್ಪ ಈರುಳ್ಳಿ ಕುದಿಲಿ। ಈ ರೆಸಿಪಿನ ನಾವು ರೊಟ್ಟಿಯಲ್ಲಿ ತಿಂದರೆ ತುಂಬ ಚೆನ್ನಾಗಿರುತ್ತೆ, ರೊಟ್ಟಿಯಲ್ಲಿ ತಿನ್ನೋಕ್ಕೆ ಈ ರೆಸಿಪಿನ ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿರಿ, ನಿಮಗೆ ಭಾಳ ಇಷ್ಟ ಆಗುತ್ತೆ। ಈರುಳ್ಳಿ ಚೆನ್ನಾಗಿ ಫ್ರೈ ಆಗ್ತಿದೆ, ಇವಾಗ ನಾವು ಇದಕ್ಕೆ ಉಪ್ಪು ಮಿಕ್ಸ್ ಮಾಡ್ಕೊಳ್ಳೋಣ, ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡ್ಕೊಳ್ಳೋಣ, ನಮಗೆ ಎಷ್ಟು ಬೇಕೋ ಅಷ್ಟು। ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ, ಖಾರದ ಪುಡಿನ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ। ಖಾರದ ಪುಡಿ ನೀವು ಎಷ್ಟು ಖಾರ ತಿಂತೀರೋ ಅದು ನೋಡಿ ಖಾರ ಪುಡಿನ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ। ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನೋಡಿ, ಇದೇ ಥರನೇ ಫ್ರೈ ಆಗಲಿ ಒಂದು 2 ನಿಮಿಷ, ಚೆನ್ನಾಗಿ ಫ್ರೈ ಆಗ್ತಾ ಇದೆ ಹಾಗೆ ಆಗಲಿ। ಇವಾಗ ನಾವು ಇದಕ್ಕೆ ಆಗಲೇ ನಾನು ಸಿಗಡಿನ ಫ್ರೈ ಮಾಡಿಕೊಂಡು ತೊಳೆದಿಟ್ಕೊಂಡಿದ್ನಲ್ಲ ಸಿಗಡಿನ, ಇವಾಗ ಫ್ರೈಯಲ್ಲಿ ಆ್ಯಡ್ ಮಾಡ್ಕೊತ ಹೋಗೋಣ। ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ, ಎಲ್ಲನೂ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಎಲ್ಲ ಕಡೆ, ಈರುಳ್ಳಿ ಎಲ್ಲ ಇದಾಗಲಿ, ಎಲ್ಲ ಕಡೆ ಸ್ಪ್ರೆಡ್ ಆಗಲಿ ನೋಡಿರಿ। ಸ್ಟೌವ್ ಮಾತ್ರ ಲೋ ಫ್ಲೇಮಲ್ಲೇ ಇರಲಿ, ಇಲ್ಲಾಂದರೆ ಎಲ್ಲ ಸೀದೋಗ್ಬಿಡುತ್ತೆ। ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ಪ್ಲೇಟ್ನ ಮುಚ್ಚಿಬಿಡೋಣ। ಇವಾಗ ಒಂದು 2 ಮಿನಿಟ್ಸು ಲೋ ಫ್ಲೇಮಲ್ಲಿ ಇರಲಿ, ಹಾಗೆ 2 ಮಿನಿಟ್ಸ್ ಆದ ನಂತರ ಓಪನ್ ಮಾಡೋಣ। ಇವಾಗ ನೋಡಿ ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ, ಎಲ್ಲನೂ ಕ್ಲೀನಾಗಿ ಕಲಸ್ಕೊಂಡು ಇವಾಗ ನಾವು ಸ್ಟವ್ ಆಫ್ ಮಾಡೋಣ। ಇದು ಬಂದು ರೊಟ್ಟಿ ಜೊತೆಗೆ ಒಳ್ಳೆ ಕಾಂಬಿನೇಷನ್, ತಿನ್ಲಿಕ್ಕೆ ಚೆನ್ನಾಗಿರುತ್ತೆ।
ಸಿಗಡಿ ಮೀನು ಫ್ರೈ ರೆಡಿಯಾಗಿದೆ ಸರ್ವ್ ಮಾಡಲು. ಎಲ್ಲರೂ ತಿನ್ನಲಿಕ್ಕೆ ರೆಡಿನಾ?